ಕರ್ನಾಟಕ ಭೂವಿ ಅಭಿವೃದ್ಧಿ ನಿಗಮದಲ್ಲಿ ಭಾರಿ ಗೋಲ್ಮಾಲ್. ಸಿಎಂ ಬೊಮ್ಮಾಯಿಗೆ ನಿಗಮದ ಜಿಎಂ ಡಾಕ್ಟರ್ ಬಿಕೆ ನಾಗರಾಜಪ್ಪ ಪತ್ರ. ಪ್ರಧಾನ ವ್ಯವಸ್ಥಾಪಕರ ಪತ್ರದಲ್ಲಿ 13 ಬೃಹತ್ ಅಕ್ರಮಗಳ ಉಲ್ಲೇಖ. ಕರ್ನಾಟಕ ಭೂವಿ ಅಭಿವೃದ್ಧಿ ನಿಗಮದಲ್ಲಿ ಭಾರಿ ಗೋಲ್ಮಾಲ್ ನಡೆದಿದೆ. ಸಿಎಂ ಬೊಮ್ಮಾಯಿಗೆ ನಿಗಮದ ಜನರಲ್ ಮ್ಯಾನೇಜರ್ ಡಾಕ್ಟರ್ ಬಿಕೆ ನಾಗರಾಜಪ್ಪ ಪತ್ರ ಬರೆದಿದ್ದಾರೆ. ಪ್ರಧಾನ ವ್ಯವಸ್ಥಾಪಕರ ಪತ್ರದಲ್ಲಿ 13 ಬೃಹತ್ ಅಕ್ರಮಗಳ ಉಲ್ಲೇಖ ಇದೆ. 2018 ರಿಂದ 2021 ರವರೆಗೆ ಕೆಲಸ ಮಾಡಿದ ಪ್ರಧಾನ ವ್ಯವಸ್ಥಾಪಕರಿಂದ ಅಕ್ರಮ ಆಗಿದೆ. ಗಂಗಾ ಕಲ್ಯಾಣ ಬೋರ್ವೆಲ್ ಟೆಂಡರ್ನಲ್ಲಿ ಅಕ್ರಮದ ಆರೋಪ ಇದೆ. ಕಾನೂನು ಬಾಹಿರವಾಗಿ ಹೆಚ್ಚುವರಿ ಟೆಂಡರ್ ಮಂಜೂರಾತಿ ಮಾಡಲಾಗಿದೆ. ಉದ್ಯಮಶೀಲತೆಗೆ 31.85 ಕೋಟಿ, ಭೂ ಒಡೆತನ ಯೋಜನೆಗೆ 11 ಕೋಟಿ, ಗಂಗಾ ಕಲ್ಯಾಣ ಯೋಜನೆಗೆ 1.12 ಕೋಟಿ ಸೇರಿ 51.97 ಕೋಟಿ ಖರ್ಚು. ಸರ್ಕಾರ ನೀಡಿದ್ದು 25 ಕೋಟಿ, ನಿಗಮ ಖರ್ಚು ಮಾಡಿದ್ದು 51.97 ಕೋಟಿ. ಐರಾವತ ಯೋಜನೆ ಮಂಜೂರಾತಿಯಲ್ಲೂ ಕೂಡ ಅಕ್ರಮ ಆಗಿದೆ. 2018 ರಿಂದ 2021 ರವರೆಗೆ ಯೋಜನಾವಾರು ರಿಜಿಸ್ಟ್ರಾರ್ ಪುಸ್ತಕವಿಲ್ಲ. 2018 ರಿಂದ 21 ರವರೆಗೆ ಕ್ಯಾಶ್ ಟ್ರಾನ್ಸಾಕ್ಷನ್ ಚೆಕ್ ರಿಜಿಸ್ಟರ್ ನಿರ್ವಹಣೆ ಇಲ್ಲ. ಅಕ್ರಮವಾಗಿ 26.97 ಕೋಟಿ ಖರ್ಚು ಮಾಡಿದ ಈ ಹಿಂದಿನ ಜನರಲ್ ಮ್ಯಾನೇಜರ್. ಭೂವಿ ಅಭಿವೃದ್ಧಿ ನಿಗಮದಲ್ಲಿ ಮಧ್ಯವರ್ತಿಗಳ ದಂಧೆ ನಡೆಯುತ್ತಾ ಇದೆ. ಹಣ ರಿಲೀಸ್ ಮಾಡುವಂತೆ ಬ್ರೋಕರ್ಗಳು ಗಲಾಟೆ ಮಾಡುತ್ತಿದ್ದಾರೆ. ಕಾನೂನು ಬಾಹಿರ ಮಂಜೂರಾತಿ ಬಗ್ಗೆ ತನಿಖೆ ಮಾಡುವಂತೆ ಸಿಎಂಗೆ ಪತ್ರ ಬರೆಯಲಾಗಿದೆ. ಎಸಿಬಿಗೆ ದೂರು ನೀಡಿದ ಸಾಮಾಜಿಕ ಕಾರ್ಯಕರ್ತರಿಗೂ ಕೂಡ ಬೆದರಿಕೆ ಹಾಕಲಾಗಿದೆ. ನಿಗಮದ ಈ ಹಿಂದಿನ ಅಧಿಕಾರಿ ಏಜೆಂಟ್ರಿಂದ ಬೆದರಿಕೆ ಹಾಕಲಾಗಿದೆ. ನಿಗಮದ ಪ್ರಧಾನ ವ್ಯವಸ್ಥಾಪಕ ನಾಗರಾಜಪ್ಪರಿಂದ ಮುಖ್ಯಮಂತ್ರಿಗಳಿಗೆ ಪತ್ರ. ಜನರಲ್ ಮ್ಯಾನೇಜರ್ ಪತ್ರದ ಆಧಾರದ ಮೇಲೆ ತನಿಖೆಗೆ ಆದೇಶಿಸಿದ ಸಿಎಂ ಬೊಮ್ಮಾಯಿ. ವರದಿ ನೀಡಲು ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಪ್ರಸಾದ್ಗೆ ಸೂಚನೆ. ಸಮಾಜ ಕಲ್ಯಾಣ ಇಲಾಖೆ ಎಸಿಎಸ್ಗೆ ಸೂಚನೆ ನೀಡಿದ್ದಾರೆ ಮಂಜುನಾಥ್ ಪ್ರಸಾದ್.